110 ಹಳ್ಳಿಗಳಿಗೆ ಕುಡಿಯುವ ನೀರಿನ ಪೂರೈಕೆ ಯೋಜನೆ ಏನಿದೆ, ಅದು ಒಂದು ಕಾವೇರಿ ಪೈಪ್ ಲೈನ್ ಕೂಡ ಒಡೆದು ರಸ್ತೆಯ ತುಂಬೆಲ್ಲ ನೀರು ನಿಂತಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಮಳೆ ಇಲ್ಲ, ಆದ್ರೆ ನಗರಕ್ಕೆ ನೆರೆ ತಪ್ಪಿಲ್ಲ. ಅಂದ್ರಳ್ಳಿ ಡಿ ಗ್ರೂಪ್ ಫಸ್ಟ್ ಬ್ಲಾಕ್ ಅಲ್ಲಿ ರಸ್ತೆ ಕೆರೆಯಂತಾಗಿರುವಂಥದ್ದು. ಕಾರಣ, ಕಾವೇರಿ ನೀರಿನ ಬೃಹತ್ ಪೈಪ್ ಡ್ಯಾಮೇಜ್ ಆಗಿ ಒಡೆದು ಹೋಗಿತ್ತು. ಆ ಕಾರಣ ಸಾಕಷ್ಟು ನೀರು ರಸ್ತೆಯ ಮೇಲೆ ಹರಿದಿರುವಂತಹ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಬರೋಬ್ಬರಿ 2 ಗಂಟೆ ನೀರು ಕೂಡ ಪೋಲಾಗಿರೋದು. ರಸ್ತೆ ಮತ್ತೆ ಮನೆಗಳಿಗೆ ಕಾವೇರಿ ನೀರು ನುಗ್ಗಿದೆ. ಇದು ಬೆಂಗಳೂರಿನ ಅಂದ್ರಳ್ಳಿ ಡಿ ಗ್ರೂಪ್ ಫಸ್ಟ್ ಬ್ಲಾಕ್ ಅಲ್ಲಿ ನಡೆದಿರುವಂತಹ ಘಟನೆ. ಸುಮಾರು 2 ಗಂಟೆಗಳ ಕಾಲ ಪೈಪ್ನಲ್ಲಿ ಏನ್ ನೀರಿರುತ್ತೆ ಅದು ಪೈಪ್ ಹೊಡೆದೋಗಿರುವಂತಹ ಕಾರಣ ರಸ್ತೆಯ ತುಂಬೆಲ್ಲ ಕಾವೇರಿ ನೀರು ಹರಿದಿದೆ. ಭಾರಿ ಪ್ರಮಾಣದಲ್ಲಿ ನೀರು ಕೂಡ ವೇಸ್ಟ್ ಆಗಿರುವಂಥದ್ದು. ಒಂದು ರೀತಿಯಾಗಿ ಕೃತಕ ನೆರೆಯ ರೀತಿ ಅವಾಂತರ ಸೃಷ್ಟಿಯಾಗಿತ್ತು. ಇನ್ನು ಇದನ್ನು ಮನಗಂಡಂತಹ ಜಲಮಂಡಳಿಯವರು ಕೂಡ ಸ್ಥಳಕ್ಕೆ ಬಂದು ಜಲಮಂಡಳಿಯವರು ಕೂಡ ಪೋಲಾಗ್ತಾ ಇರುವಂತಹ ನೀರನ್ನ ನಿಲ್ಲಿಸಿದ್ದಾರೆ. ಸದ್ಯಕ್ಕೆ ಈಗ ಅಲ್ಲಿ ಯಾವುದೇ ರೀತಿಯಾದಂತಹ ನೀರು ಕೂಡ ಪೋಲಾಗ್ತಾ ಇಲ್ಲ. ಇದು ಬೆಂಗಳೂರಿನಲ್ಲಿ ನಿರ್ಮಾಣವಾದಂತಹ ಬೆಂಗಳೂರಿನಲ್ಲಿ ನಡೆದಂತಹ ಒಂದು ಘಟನೆ. ನೋಡಿ, ರಾಜಕಾಲುವೆಗೆ ನೀರು ಏನ್ ಕಾವೇರಿ ನೀರು ಬಿಟ್ಟಿದಾರೋ ಇಲ್ಲ ಅಂತಂದ್ರೆ ಬೇರೆ ನೀರು ಬರ್ತಾ ಇದೆ ಗೊತ್ತಿಲ್ಲ. ರಾಜಕಾಲುವೆ ಇಲ್ದಿರೋದ್ರಿಂದ ಟೋಟಲ್ ಮೋರಿಲ್ ಹರಿತಾ ಇದೆ ನೀರು ಫುಲ್ಲು. ತುಂಬಾ ಮನೆಗಳಿಗೆಲ್ಲ ನೀರು ತುಂಬೋಗ್ಬಿಟ್ಟಿದೆ ನೋಡಿ. ಜನಗಳು ನೋಡ್ಬೋದು, ಆ ಜನಗಳ ಖುಷಿಗೆ ಇನ್ನೊಂದು ಏನಂದ್ರೆ ಮೀನ್ಗಳು ಹಿಡಿತಾ ಇದಾರೆ. ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಏನು ಇಲ್ಲಿ ಬಂದು ಬಗೆಹರಿಸ್ಬೇಕು. ಇದನ್ನ ಏನು ರಾಜಕಾಲುವೆ ಇದೆ ಅದನ್ನು ಕಂಟಿನ್ಯೂ ಮಾಡಿಕೊಡ್ಬೇಕು. ಅದನ್ನ ಎಲ್ಲಿ ಬರುತ್ತೆ ಸರ್ವೇ ಮಾಡಿ ದಯವಿಟ್ಟು ರಾಜಕಾಲುವೆ ಇದನ್ನ ಮಾಡಿಕೊಡಿ. ಆಮೇಲೆ ನೀರು ಏನು ಮನೆಗೆ ಹೋಗ್ತಾ ಇದೆ ಅದನ್ನೆಲ್ಲ ಸ್ವಲ್ಪ ಇದು ಮಾಡಿಕೊಡಿ, ತೆರವು ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಡ್ತಿದ್ವಿ. ಎಲ್ಲರ ಮನೆ ಗಾಡಿಗಳು ಮತ್ತು ಮಕ್ಕಳುಗಳು ಯಾರು ಈಚೆ ಬರೋಕ್ಕಾಗ್ತಾ ಇಲ್ಲ, ಅಷ್ಟು ನೀರಿದೆ, ಅಷ್ಟು ಫೋರ್ಸಾಗಿ ಹರಿತಾ ಇದೆ ನೀರು. ದಯಮಾಡಿ ಸಂಬಂಧ ಮನೆಗಳ ಹತ್ರ